ಹೋಮ್ ಕ್ವಾರಂಟೈನ್ನಲ್ಲಿದ್ದ ಯುವತಿ ಬೇಜವಾಬ್ದಾರಿ. ಒಬ್ಬಳು ಯುವತಿ ನೇರವಾಗಿ ಬಂದಿದ್ದಾಳೆ, ಕೈಗೆ ಹಾಕಿದ್ದ ಸೀಲ್ ಅಳಿಸಿಕೊಂಡು ಏರಿಯಾದಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಬೇಜವಾಬ್ದಾರಿ ಯುವತಿಯನ್ನು ವಶಕ್ಕೆ ಪಡೆದ ಪೊಲೀಸರು ಹೊರಗೆ ಬಂದ ಯುವತಿಗೆ DCP ಶಶಿಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸದ್ಯ ಸರ್ಕಾರಿ ಆಸ್ಪತ್ರೆಗೆ ಯುವತಿಯನ್ನು ದಾಖಲಿಸಿದ ಪೊಲೀಸರು, ನೋಡಿ ಇಂಥವರಿದ್ದರೆ ಮನೆಯೊಳಗೆ ಇದ್ಬಿಡ್ರಿ ಸರ್, ಯಾಕೆ ಹೊರಗೆ ಬರ್ತೀರಿ. ಆಮೇಲೆ ಇವತ್ತಿಂದ ನೀವು ಆ ರೀತಿ ಇದ್ರೆ ನಿಮ್ಮ ಮನೆಗೆ ಒಂದು ಸೀಲ್ ಹಾಕ್ತಾರೆ. ಹಾಗಾದರೆ ನಿಮ್ಮನ್ನೇನು ಅವಮಾನ ಮಾಡೋದಂತಲ್ಲ, ಹೋಮ್ ಕ್ವಾರಂಟೈನ್ ಅಂದರೆ ಹೋಮ್ ಕ್ವಾರಂಟೈನ್ ಅಂದರೆ ಮನೆಯೊಳಗೆ 14 ದಿನಗಳ ಕಾಲ ಇರಬೇಕು. ನೀವು ಪಾಸಿಟಿವ್ ನೆಗೆಟಿವ್ ಅಲ್ಲವೇ ಅಲ್ಲ, ನೀವು ನಿಮ್ಮನ್ನು ಒಂದು ನಿಗಾದಲ್ಲಿ ಇರಿಸಲಾಗಿದೆ. 14 ದಿನ ಕಳೆದ ನಂತರ ಏನಾಗ್ಬೋದು ಅಂತ ಗೊತ್ತಿರೋದಿಲ್ಲ ಅಲ್ಲಿ ತನಕ. 14 ದಿನ ಆದ ನಂತರ ನಿಮ್ಗೆ ಏನೂ ಆಗಿಲ್ಲ ಅಂತಂದರೆ ನಿಮಗೊಂದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ, ನೀವು ಆರಾಮಾಗಿ ತಿರುಗಾಡ್ತಾ ಇರ್ಬೋದು. ಒಂದು ವೇಳೆ ನಿಮ್ಮ ಸೀಲ್ ಬಾಕಿ ಇದ್ರೆ ನೀವು ತೋರಿಸಿದ್ರು ಕೂಡ ಯಾಕಪ್ಪ ಅಂತಂದರೆ ನನಗೆ ಕ್ಲಾರಿಟಿ ಸಿಕ್ಕಿದೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನೀವು ತೋರಿಸ್ಬೋದು. ನೋಡಿ, ಹೋಮ್ ಕ್ವಾರಂಟೈನ್ನಲ್ಲಿದ್ದ ಯುವತಿ ಬೇಜವಾಬ್ದಾರಿಯಿಂದ ಕೈಗೆ ಹಾಕಿದ ಸೀಲ್ ಅಳಿಸಿಕೊಂಡು ಏರಿಯಾದಲ್ಲಿ ವಾಕಿಂಗ್ ಮಾಡ್ತಾ ಇದ್ರು. ಅವರೊಂದು ವೇಳೆ ತರಕಾರಿಗೆ ಬಂದಿದ್ದೀರ ನೋಡಿ, ಆ ಪುಟ್ಟ ಹುಡುಗಿನ ನೋಡಿ, ಆ ಹುಡುಗಿ ಸೀಲ್ ಹಾಕಿದ್ದಾರೆ, ಹೊರಗೆ ಬಂದು ಓಡಾಡ್ತಾ ಇದೆ, ತರಕಾರಿಗೂ ಬಂದಿದ್ದಿರ್ಬೋದು. ನೀವು ಮನೆಯೊಳಗಿರಮ್ಮ, ನಿಮ್ಗೇನು ಬೇಕು ನಾವು ಕಳಿಸ್ಕೊಡ್ತೀವಿ ಬೇಕಿದ್ರೆ ಹೇಳಿ. ನೋಡಿ ಮನೆಯಲ್ಲಿ ಇರ್ಬೋದಲ್ಲ ತಾಯಿ, ನೋಡಿ ಆಟೋದಲ್ಲಿ ಕರ್ಕೊಂಡು ಹೋದ್ರು ಅವ್ರನ್ನ. ಇದು ಲೈವ್ ವಿಜುವಲ್ಸ್ ನೋಡಿ, ಅವರು ಬಂದಿದ್ರು ಅಂದ್ರೆ ವಿದೇಶದಿಂದಲೋ ಸಮಥಿಂಗ್, ಓಕೆ. ಅವರು ಪಾಸಿಟಿವ್ ಇದ್ದಾರೆ ಅಂತಲ್ಲ, ಅವ್ರು ನಮ್ಮವರೇ, ಆ ಪ್ರಶ್ನೆ ಅದಲ್ಲ. ಸ್ಪಾಟ್ ಅಲ್ಲಿ ಇದ್ದಾರೆ. ಶ್ರೀನಿವಾಸ್ ಹೊರಟು ಏನಾಗ್ತಾ ಇದೆ ಅಲ್ಲಿ, ಏನಾಗ್ತಾ ಇದೆ, ಎಲ್ಲಿಂದ ಬಂದಿದ್ರು ಆ ಹೆಣ್ಮಗಳು, ಯಾಕೆ ಒಂದು ಮನೆಯಲ್ಲಿ ವ್ಯವಸ್ಥೆ ಮಾಡಿರಲಿಲ್ಲ? ಜಯಪ್ರಕಾಶ್ ಅವರು ಬೆಹರಿನಿಂದ ಬಂದಿರುವಂತಹ ಮಾಹಿತಿ ತಗೊಂಡಂತದ್ದು ಏನು, 23 ವರ್ಷದ ಯುವತಿ ಇವತ್ತು ಮನೆಯಲ್ಲಿರ್ತಾಳೆ. ಮನೆಯಲ್ಲಿದ್ದಂತ ಸಂದರ್ಭದಲ್ಲಿ ತನ್ನ ಎಡಗೈ ಮೇಲೆ ಹಾಕಿರುವಂತಹ ಸೀರನ್ನ ಆಕೆ ಅಳಿಸಿಕೊಂಡಿರುವಂತದ್ದು, ಟಿನ್ನಡಿಂದ ಅಳಿಸಿಕೊಂಡು ಏಳದಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ. ಆದ್ರೆ ಏಳದಲ್ಲಿ ಆತಂಕಗೊಂಡಂತ ಜನ ಪೊಲೀಸರಿಗೆ ಒಂದು ಮಾಹಿತಿ ತಿಳಿಸ್ತಾರೆ. ಯಾಕೆಂದ್ರೆ ನಿನ್ನೆ ಮೊನ್ನೆ ಅಷ್ಟೇ ಕೂಡ ಪೊಲೀಸ್ ಒಂದು ವಿಸಿಟ್ ಮಾಡಿರ್ತಾರೆ, ಆ ಹುಡುಗಿಗೆ ಒಂದು ವಾರ್ನ್ ಕೂಡ ಮಾಡಿರ್ತಾರೆ. ಆ ಹುಡುಗಿ ಜೊತೆ ಇದ್ದಂತ ಇದೆ, ಎಲ್ಲರೂ ಕೂಡ ಲಾಕ್ಡೌನ್ ಆಗಿದೆ. ಆದ್ರೂ ಕೂಡ ಇಷ್ಟೆಲ್ಲ ಆಸ್ತಿ ಇದ್ರು ಕೂಡ ಅದು ಕೂಡ ಕರೋನಾ ವೈರಸ್ ಇಂದ ಬೇರೆ ದೇಶಗಳಿಂದ ಹರಡ್ಕೊಂಡಿರುವಂತದ್ದು, ಬೇರೆ ದೇಶಗಳಿಂದ ಬಂದಿದ್ದು ಕೂಡ ಅಷ್ಟೆಲ್ಲ ಒಂದ್ ರೀತಿ ಮಾಹಿತಿ ಇದ್ರು ಕೂಡ ಅವ್ರಿಗೆ ಯಾವ್ದೇ ರೀತಿಯ ಭಯ ಇರಲಿಲ್ಲ. ಏಕಾಏಕಿ ಅಲ್ಲಿನ ಒಂದು ಜನ ಕೂಡ ಒಂದ್ ರೀತಿ ಪ್ಯಾನಿಕ್ ಆಗಿರುವಂತದ್ದು, ಸದ್ಯ ಸ್ಥಳಕ್ಕೆ ಬಂದಂತ DCP ಮತ್ತೆ ಹಾಗೇನೆ ಪೊಲೀಸರು ಇರ್ಬೋದು, ಹಾಗೇನೆ ಆರೋಗ್ಯ ಸಿಬ್ಬಂದಿ ಅಧಿಕಾರಿಗಳು ಆಕೆಗೆ ಒಂದು ಬುದ್ಧಿವಾದ ಹೇಳಿ ಖಡಕ್ ಆಗಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಂತದ್ದು. ಅಂದ್ರೆ ವಿದ್ಯಾವಂತಳಾಗಿದ್ಯಾ, ನೀನು ಫಾರಿನ್ ಹೋಗುವಷ್ಟು ಬುದ್ಧಿ ಇದೆ, ಆದ್ರೂ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ನೀನು ಹೊರಗಡೆ ಬರಬೇಡ ಅಂತ ಬಂದಿದ್ದ ತಾಯಿ ಅಂತ ಹೇಳಿ ಆ DCP ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದಂತದ್ದು. ಈಗ ಸದ್ಯಕ್ಕೆ ಆಕೆಯನ್ನ ಕರ್ಕೊಂಡು ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದಾರೆ. ಆಕೆಯನ್ನ ಅಲ್ಲೇ ಇಟ್ಕೊಳ್ಳೋದು ಇನ್ನೂ 14 ದಿನ, ಮತ್ತೆ ಆಕೆ ಯಾರೆಲ್ಲ ಸಂಪರ್ಕ ಹೊಂದಿದ್ಲು, ಮತ್ತೆ ಆಕೆ ಜೊತೆ ಇದ್ದಂತ ಆತನ ಆಕೆ ಸ್ನೇಹಿತರನ್ನು ಕೂಡ ಕರ್ಕೊಂಡು ಹೋಗ್ತಂತದ್ದು ಜಯಪ್ರಕಾಶ್ ಪೊಲೀಸರು. ಓಕೆ, ಏನು ಸೂಚನೆ ಕೊಟ್ಟಿದ್ರಂತೆ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ, ಮನೆಯಲ್ಲೇ ಇರಬೇಕು ಅಂತ ಹೇಳಿದ್ರ, ಏನು ಕತೆ ಅಲ್ಲಿ ಅಕ್ಕಪಕ್ಕದವ್ರಿಗೆ ಗೊತ್ತಿತ್ತಾ? ಈಗ ಮನೆಗೊಂದು ಸೀಲ್ ಹಾಕ್ತೀನಿ ಅಂತ ಹೇಳಿದ್ರಲ್ವಾ, ಏನಾಯ್ತದು ಶ್ರೀನಿವಾಸ್? ಈಗ ಆಕೆ ಕರ್ಕೊಂಡಂತ ವ್ಯಕ್ತಿ ಇದ್ದಾನೆ, ಆತನ ಸ್ನೇಹಿತ ಆಗಿರುವಂತದ್ದು, ಆಕಾತ ಜೊತೆಲೇ ಇರ್ತಾನೆ. ಆದ್ರೆ ಮನೆಯಲ್ಲಿ ಇದ್ದಂತ ಏನು ನಮ್ಮ ಏರಿಯಾ ಕೂಡ ತೋರಿಸ್ತೀವಿ, ನಾವು ಕೂಡ ಒಳಗಡೆ ಹೋಗಕ್ಕೆ ನಮಗೂ ಕೂಡ ಒಂದ್ ರೀತಿ ಆತಂಕ ಇರುವಂತದ್ದು. ಯಾಕಂದ್ರೆ ಇವ್ರಿಗೆ ಸೋಂಕು ಇದೆ ಅಂತ ಕಾರಣಕ್ಕಲ್ಲ, ಅಥವಾ ಇವ್ರಿಗೆ ಸೋಂಕು ಇಲ್ಲ ಅನ್ನೋದು ಕೂಡ ನಮ್ಗೆ ದೃಢ ಏನಿಲ್ಲ. ಆದ್ರೆ ಏರಿಯಾ ಜನಗಳೇ ಒಂದ್ ರೀತಿ ಪ್ಯಾನಿಕ್ ಆಗಿರುವಂತದ್ದು, ಇವ್ರಿಗೆ ಏನಾದ್ರು ಒಂದು ವೇಳೆ ಸೋಂಕು ಇತ್ತು ಅನ್ನೋದಾದ್ರೆ ಇಡೀ ಏರಿಯಾ ಜನರಿಗೆ ಅದು ಹರಡ್ಕೊಳ್ಳುತ್ತೆ. ಇದೇ ನಮ್ಮ ಮನವಿ ಮತ್ತು ಸರ್ಕಾರದ ಮನವಿ ಆಗಿರುತ್ತದ್ದು. ಆ ನಿಟ್ಟಿನಲ್ಲಿ ಅವ್ರಿಗೆಲ್ಲರೂ ಕೂಡ ಹೋಮ್ ಕ್ವಾರಂಟೈನ್ ಮಾಡಬೇಕು. ಮನೆಯಲ್ಲೇ ಇದ್ಕೊಂಡು ನೀವು ನಿಮ್ಗೆ ಏನ್ ಬೇಕೋ ಅಗತ್ಯ ವಸ್ತುಗಳನ್ನ ತಂದ್ಕೊಂಡು ಮನೆಯಲ್ಲೇ ಇರಿ, ಹೊರಗಡೆ ಹೋರಾಡಬೇಡಿ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಅಕ್ಕಪಕ್ಕದ ಕೇಳಿ ತಗೊಂಡ್ಕೊಳ್ಳಿ ಅಂತ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಕೂಡ ಆಕೆ ಏನು ಸುಖ ಸುಮ್ಮನೆ ಆಸೆ ಬಂದು ಓಡಾಡ್ತಂತದ್ದು, ಇದನ್ನ ಕಂಡ ಸ್ಥಳೀಯ ಕೂಡ ಒಂದಿಷ್ಟು ಗಾಬರಿ ಆಗಿರುವಂತದ್ದು. ಈಗಾಗಲೇ ಕೂಡ BBMP ಅಧಿಕಾರಿಗಳು ಈ ಒಂದು ಏರಿಯಾ ಏನಿದೆ ಆ ಏರಿಯಾಗೆ
ಒಂದು ಮದ್ದು ಸಿಂಪಡಣೆ ಮಾಡಕ್ಕೂ ಕೂಡ ಒಂದು ಸೂಚನೆ ಕೊಟ್ಟರು ಅಂತಂದ್ರೆ, ಇಲ್ಲಿ ಈಕೆ ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲಿಗೆಲ್ಲವೂ ಕೂಡ ಒಂದ್ ರೀತಿ ಔಷಧಿಯನ್ನು ಸಿಂಪಡಣೆ ಮಾಡ್ಲಿಕ್ಕೆ ಈಗಾಗಲೇ ಕೂಡ ಸೂಚನೆ ಕೊಟ್ಟಂತದ್ದು. ಪೊಲೀಸರು ಆಕೆಯನ್ನ ವಶಕ್ಕೆ ತೆಗೆದುಕೊಳ್ಬೇಕು, ಮತ್ತೆ ನಿನ್ನೆ ಅಷ್ಟೇ ಕೂಡ ಕಮಿಷನ್ ಒಂದು ಕಡಕ್ ವಾರ್ನಿಂಗ್ ಅನ್ನ ಕೂಡ ಮಾಡಿದ್ರು, ಯಾರು ಈ ತರ ಮನೆಯಿಂದ ಹೊರಗಡೆ ಬರ್ತಾರೆ ಪೊಲೀಸರಿಗೆ ಏನು ಪೊಲೀಸರ ಮಾತಿಗೆ ಒಂದು ಮನವಿ ನೀಡೋದಿಲ್ಲ, ಮತ್ತೆ ಅಥವಾ ಅವ್ರ ಮಾತಿಗೆ ಯಾರು ಕೂಡ ಜಗ್ಗೋದಿಲ್ಲ ಅಂತ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಅಂತ ಹೇಳಿ ಇವತ್ತು ಅದೇ ಆಗುತ್ತೆ ಅಂತ ಕಾಣುತ್ತೆ. ಮೊದಲಿಗೆ ಆಕೆಯನ್ನು ಸರ್ಕಾರಿ ಆಸ್ಪತ್ರೆ ಕರ್ಕೊಂಡೋಗಿ ಒಂದು ಚೆಕಪ್ ಅನ್ನ ಮಾಡುವಂತದ್ದು, ಅಂದ್ರೆ ಕೈ ಮೇಲಿರೋದನ್ನ ಆಕೆ ಅಳಿಸ್ಕೊಂಡಿದ್ದಾಳೆ, ಆ ತಿನ್ನಡಕ್ಕೆ ಅಳಿಸ್ಕೊಂಡಿದ್ದು, ಅದು ಕೂಡ ಆಕೆ ಮಾಡಿದಂತ ಮಹಾ ತಪ್ಪಾಗಿರುವಂತದ್ದು. ಯಾಕಂದ್ರೆ ಹೊರಗಡೆ ಯಾರು ಗೊತ್ತಿದೆಬಾರ್ದು ಅಂತೇಳಿ, ಆದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಗೊತ್ತಿತ್ತು ಈಕೆ ಮೇಲೆ ಒಂದು ಕ್ವಾರಂಟೈನ್ ಆಗಿದೆ, ಮತ್ತೆ ಕ್ವಾರಂಟೈನ್ ಅಲ್ಲಿ ಇದಾಳೆ ಈಕೆ, ಈಕೆ ವಿದೇಶದಿಂದ ಬಂದಿದ್ಲು ಬೆಹರಿನಿಂದ ಬಂದಿದ್ಲು ಅಂತ ಕೂಡ, ಯಾಕೆಂದ್ರೆ ಪೊಲೀಸರು ನಿನ್ನೆ ಅಷ್ಟೇ ಕೂಡ ಆಕೆ ಮನೆಗೆ ವಿಸಿಟ್ ಮಾಡಿದ್ರು, ಇವತ್ತು ಬೆಳಗ್ಗೆ ಆಕೆ ಎದ್ದು ಆಚೆ ಬಂದಿರುವಂತದ್ದ ಕೂಡ ಗಮನಿಸಿದ ಪೊಲೀಸರು ಕೂಡ ಆಕೆ ಮೇಲೆ ಕೇಸ್ ಬುಕ್ ಮಾಡಕ್ಕೆ ಮುಂದಾಗಿರುತ್ತದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಅಲ್ಲಿ ಅಕ್ಕಪಕ್ಕದವ್ರಿಗೆ ಗೊತ್ತಿತ್ತು ಕ್ವಾರಂಟೈನ್ ಅಲ್ಲಿ ಇದ್ದಾರೆ ಆ ಹುಡುಗಿ ಅಂತ. ಈ ಹುಡುಗಿ ಅವೆಲ್ಲವನ್ನು ಬಿಟ್ಟು ವಾಕಿಂಗ್ ಮಾಡೋಕೆ ಏನಮ್ಮ ಇನ್ನೆಷ್ಟು ಎಷ್ಟು ಸ್ಲಿಮ್ ಆಗಬೇಕಾಗಿದೆ ನಿಮಗೆ ವಾಕಿಂಗ್ ಮಾಡಿಬಿಟ್ಟು ಒಂದು 14 ದಿವಸ ನೋಡ್ತಾ ಈ ನಿಮ್ಮನ್ನು ನಾವು ಖಂಡಿತವಾಗ್ಲೂ ಬಿಟ್ಕೊಡೋದಿಲ್ಲ. ನಿಮ್ಮ ಹತ್ರ ಹೇಳಿದ್ದು 14 ದಿವಸ ಒಳಗಿರಿ ಅಷ್ಟೇ. ಒಂದು ವೇಳೆ ಪ್ರಾಬ್ಲಮ್ ಆದರೆ ಒಂದು ಮೆಸೇಜ್ ಕಳಿಸಿ. ತುಂಬ ವ್ಯವಸ್ಥೆಗಳಿದೆ ಅಲ್ಲಿ, 104-0804-684. ಈಗ ನೀವು ಒಂದು ವೇಳೆ ಇದೇ ನಂಬರ್ಗೆ ನಾನು ಕೊಡ್ತೀನಿ, ಈಗ ಇದೇ ನಂಬರ್ ಕರೆ ಮಾಡಿಬಿಟ್ಟು ನಾನು ಕ್ವಾರಂಟೈನಲ್ಲಿದ್ದೀನಿ, ನನಗೊಂದು ಫುಡ್ ಏನು ಬಂದಿಲ್ಲ ಅಂತಂದರೆ, ಯಾಕೆ ಶಶಿಕುಮಾರ್ ಅಂತವ್ರು ತಂದು ಕೊಡಲ್ವಾ? ಅಷ್ಟು ಜನ ಇಲ್ವಾ? ಆ ಆ ಆ ಏರಿಯಾದವರು ನಿಮ್ಮ ಜೊತೆ ಇಲ್ವಾ ಅಮ್ಮ? ಯಾಕೆ ಹಿಂಗೆ ಮಾಡ್ತೀರಿ? ಅಷ್ಟಿದ್ದಿದ್ರೆ ಮತ್ತೆ ಬಹರೇನಿಂದ ಯಾಕೆ ಬಂದ್ರಿ ನೀವು? ಅಲ್ಲೂ ವ್ಯವಸ್ಥೆ ಇತ್ತಲ್ವಾ? ಹರಡಿಸ್ತೀರಿ ಈ ರೀತಿ, ನಿಮಗೇನು ಆಗದಿರಲಿ ನಮ್ಮ ಆಶಯ. ನೀವು ಪಾಸಿಟಿವ್ ಅಲ್ಲ, ಆದರೆ 14 ದಿವಸದ ನಂತರ ಅಥವಾ ಸಮಟೈಮ್ಸ್ 4 ದಿವಸದ ನಂತರ ಅದು ಹೊರಗೆ ಗೊತ್ತಾಗತ್ತೆ. ಹಾಗಾಗಿ 14 ದಿವಸ ಇರಿ ಅಂತೇಳಿ ಪೊಲೀಸರು ಮನಸ್ಸು ಮಾಡಿದರೆ ಒದ್ದು ಹಾಸ್ಪಿಟಲ್ಗೆ ಹಾಕ್ಬೋದು ನಿಮ್ಮನ್ನು, ನಿಮ್ಗೆ ತೊಂದರೆ ಆಗದಿರಲಿ ಅನ್ನೋ ಕಾರಣಕ್ಕಾಗಿ. ಯಾಕೆ ತಯಾರು ಅರ್ಥ ಮಾಡ್ಕೊಳ್ಳಲ್ಲ? ಆಮೇಲೆ ವೀಕ್ಷಕರೇ, ಇಂಥದ್ದು ನಿಮ್ಮ ಅಕ್ಕಪಕ್ಕದಲ್ಲಿ ಕಂಡು ಬಂದರೆ ನೋಡಿ, ಎಡಕೈಗೆ ಆಗಿರ್ತಾರೆ ಸೀಲು. DCP ಶಶಿಕುಮಾರ್ ಇದ್ದಾರೆ. DCP ಅವರೇ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನೀವು ಕೂಡ ಇಂಥ ಒಂದು ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಆ ಜನರಿಗೆ ಭರವಸೆಯನ್ನು ಕೊಡುವಂಥದ್ದು, ಆಮೇಲೆ ಆ ಜನರ ನಡುವೆ ಹೋಗಿ ಏನಾಗಿತ್ತು ಸರ್ ನಿಜವಾಗಿ, ಏನು ಮಾಡಬೇಕು ಇಂಥದ್ದು ಕಂಡು ಬಂದರೆ? ನಾವು ಇಲ್ಲ, ಒಂದು ಹುಡುಗಿ ಬಹರೇನಿಂದ 21st ಬಂದಿದ್ದಾಳೆ ಚೆನ್ನೈಗೆ. ಚೆನ್ನೈಗೆ ಬಂದು ಚೆನ್ನೈಯಿಂದ ಇಲ್ಲಿ ಮನೆಗೆ ಬಂದಿದ್ದಾರೆ. ಆ ಮನೆಗೆ ಬಂದಾಗ ಅದು ಸೀಲ್ ಏನ್ ಹಾಕಿರ್ತಾರೆ ಅದನ್ನ ಏನೇನೋ ಹಾಕೊಂಡ್ಬಿಟ್ಟು ಸಮ್ಹೌ ಶಿ ಹ್ಯಾಸ್ ಸಕ್ಸೀಡೆಡ್ ಇನ್ ರೇಸಿಂಗ್ ಇಟ್. ಅದನ್ನ ಅಳಿಸ್ಕೊಂಡಿದ್ದಾಳೆ. ಆಕೆನೆ ಹೇಳ್ತಾಳೆ, ಆಕೆ ಮೊಬೈಲ್ ಅಲ್ಲಿ ಫೋಟೋ ಕೂಡ ಇದೆ, ಸೀಲ್ ಹಾಕಿದ್ದು 21st ಚೆನ್ನೈ ಏರ್ಪೋರ್ಟ್ ಅಲ್ಲಿ ಹಾಕಿದ್ರು, ಹಾಕ್ಬಿಟ್ಟು ನನಗೆ 14 ಡೇಸ್ ಹೋಮ್ ಕ್ವಾರಂಟೈನ್ ಅಲ್ಲಿ ಇರ್ಲಿಕ್ಕೆ ಸೂಚನೆ ನೀಡಿದ್ರು ಅಂತ ಹೇಳ್ತಾಳೆ. ಅಷ್ಟಾಗಿ ಕೂಡ ಅಕ್ಕಪಕ್ಕದ ಮನೆಯವರು ಅದನ್ನೆಲ್ಲ ಅಳಿಸ್ಕೊಳೋದು ಎಲ್ಲ ನೋಡಿದ್ದಾರೆ. ಈ ತರ ಅಳಿಸ್ಕೊಬೇಡಮ್ಮ, ಅದು ಸೇಫ್ಟಿಗೆ, ಮತ್ತೆ ಎಲ್ಲ ಬಂದು ವಿಸಿಟ್ ಮಾಡ್ಲಿಕ್ಕೆ ಅಂತ ಹೇಳಿದಾಗ್ಯೂ ಕೂಡ ಅದನ್ನೆಲ್ಲ ಸಂಭವ ಶಿ ಹ್ಯಾಸ್ ಎರೇಸ್ಡ್ ಇಟ್. ಆಮೇಲೆ ಅಲ್ಲಿ ಅಕ್ಕಪಕ್ಕದ ಮನೆಯವ್ರ ಹತ್ರ ಖುದ್ದು ಆಕೆನೆ ಜಗಳ, ನನ್ನ ಮಕ್ಕ ಟ್ರೀಟ್ ಮಾಡ್ತಿದ್ದೀರಿ, ಕೆಟ್ಟದಾಗಿ ಟ್ರೀಟ್ ಮಾಡ್ತಿದ್ರಿ, ಇವನ್ನೆಲ್ಲ ನೀವ್ಯಾಕೆ ಹೇಳ್ಬೇಕು, ಒಂದು ಹುಡುಗಿ ಹೆಂಗ್ ಬೇಕಾಗಿರ್ತಾಳೆ ಅಂತೆಲ್ಲ ಅವ್ರ ಮನೆಗಳೆಲ್ಲ ಜಗಳ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಬಂದ ಮೇಲೆ ಅದೇ ಸಂದರ್ಭದಲ್ಲಿ ಅಲ್ಲೇ ರೌಂಡ್ಸ್ ಅಲ್ಲಿ ಇದ್ದೆ ನಾನು. ಮತ್ತಲ್ಲಿ ಹಂಗಾಗಿ ಇನ್ಸಿಡೆಂಟ್ಲಿ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದಾಗ ಘಟನೆ ಬಗ್ಗೆ ಗೊತ್ತಾಯ್ತು. ಅದ್ ಸ್ಥಳೀಯ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ BBMP ಅಫಿಷಿಯಲ್ಸ್ ಕರೆಸ್ಬಿಟ್ಟು ಆ ಹುಡುಗಿಗೆ ನೆಕ್ಸ್ಟ್ ಏನು ಯಾವ ರೀತಿ ಚೆಕಪ್ ಮಾಡ್ಬೇಕು ಅಥವಾ ಮತ್ತೆ ಸೀಲ್ ಹಾಕ್ಸ್ಬೇಕು ಅದ್ರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಲೋಕಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳಿ ಸೂಚನೆ ಕೊಟ್ಟು ಬಂದಿದೆ. ಓಕೆ ನೋಡಿ ಸರ್, ಈಗ ಅವರು ಕೂಡ ನಮ್ಮವರೇ, ಅವರು ಗುಣಮುಖರಾಗಬೇಕು ಅಂತ ನಮಗೂ ಗೊತ್ತಿದೆ, ನಾವು ಅದನ್ನೇ ಆಶಯ ಪಡೋದು. 14 ದಿವಸ ಅವರನ್ನೇರು ಒಂಥರ ನಾವು ರೋಗಿಗಳನ್ನಾಗಿ ನೋಡೋದಲ್ಲ, ಸ್ವಲ್ಪ ಅಲರ್ಟ್ ಆಗಿರಿ ಅಪ್ಪ ಅಂತೇಳಿ. ಅವ್ರು ನೆಗೆಟಿವ್ ಬಂದರೂ ಖುಷಿ, ತಪ್ಕೊಳ್ಳೋಣ ನಾಳೆ ಆ ಇದೆಲ್ಲ, ಇಡೀ ಸಮಾಜ ಅವರನ್ನ ಮತ್ತೆ ನಾವು ತಗೊಳ್ಳೋಣ ಅವರನ್ನು, ಅಲ್ಲಿ ತನಕ ಒಂದು ಅಲರ್ಟ್ ಆಗಿರಿ ಅಂತೇಳಿ. ಒಂದು ವೇಳೆ ಸರ್, ಈಗ ನನ್ನೊಂದು ಪ್ರಶ್ನೆ ಶಶಿಕುಮಾರ್ ಅವರೇ, ಒಂದು ವೇಳೆ ಕ್ವಾರಂಟೈನಲ್ಲಿ ಇರುವಂಥ ಯಾರೋ ಒಬ್ಬರು ಬಂದಿದ್ದಾರೆ ಅಂತ ಇಟ್ಕೊಳ್ಳಿ, ಎಲ್ಲೋ ಒಂದು ರೂಮಲ್ಲಿ ಅವರೇ ಅವ್ರಿಗೊಂದು ಇದು ಮಾಡಿಕೊಂಡು ಕೂತ್ಕೊಂಡಿದ್ದಾರೆ, ಅವ್ರಿಗೊಂದು ಫುಡ್ ಬೇಕಾಗಿದೆ ಅಂತ ಇಟ್ಕೊಳ್ಳಿ, ಏನು ಮಾಡೋಣ ಸರ್ ಆ ಸಂದರ್ಭದಲ್ಲಿ? ಈ 104-0804 ಈ ರೀತಿ ನಂಬರ್ ಕಳಿಸಿದ್ರೆ ಅವರಿಗೆ ಫುಡ್ ನಾವು ತಲುಪಿಸ್ಬೋದಾ? ನಂದೊಂದು ಡೌಟ್ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಇಲ್ಲ, ನನಗೆ ಅದು ನೋಡಿ, ಇವಾಗ ಯುವತಿ ಏನಿದ್ರು ಅವ್ರ ಮನೆ ತುಂಬಾ ಚಿಕ್ಕದಿದೆ, ಅದು ಹೋಮ್ ಕ್ವಾರಂಟೈನ್ ಮಾಡಿದ್ರು ಕೂಡ ಆ ಮನೆಗಳಲ್ಲಿ ಇರೋರೆಲ್ಲರೂ ಒಬ್ರಿಗೊಬ್ರು ಸಂಪರ್ಕದಲ್ಲಿ ಬರ್ಲೇಬೇಕು, ಆತರ ಪರಿಸ್ಥಿತಿ ಇದೆ. ಒಂದು 10x10 ಮನೆ ಇದೆ, ಅದ್ರ 4-5 ಜನ ವಾಸ ಮಾಡ್ತಾರೆ. ಇನ್ಸಿಡೆಂಟ್ಲಿ ಆಕೆದು ಸದ್ಯ ಟೆಸ್ಟ್ ಮಾಡಿದಾಗ ಏನು ಆತರದ್ದು ಇದು ಬಂದಿಲ್ಲ, ಸಿಂಪ್ಟಮ್ಸ್ ಬಂದಿಲ್ಲ, ಮತ್ತೆ ನೆಗೆಟಿವ್ ಬಂದಿರ್ಬೋದು ಪ್ರಾಬಬಲಿ. ಬಟ್ ಅಷ್ಟಾಗಿ ಕೂಡ ಸಾರ್ವಜನಿಕರು ಬಹಳ
ಉದಾಸೀನ ತೋರಿಸ್ತಿರುವಂತದ್ದು ಕಂಡು ಬರುತ್ತೆ. ಯಾಕಂದ್ರೆ ಬೆಳಗ್ಗೆಯಿಂದ ನಾವು ರೌಂಡ್ಸ್ ಮಾಡ್ತಾ ಇದೀವಿ, ತುಂಬಾ ಜನ ರಸ್ತೆಗಳ ಮೇಲೆ ಓಡಾಡುವಂತದ್ದು, ಎಲ್ಲರೂ ಇವಾಗ ಏನು ರಜೆ ಕೊಟ್ಟಿದ್ದಾರೆ ಮತ್ತೆ ಎಲ್ಲ ವರ್ಕ್ ಪ್ಲೇಸ್ ಎಲ್ಲ ರಜೆ ಮತ್ತೆ ನಾವು ಕೂಡ ಅದರ ಬಗ್ಗೆ ಗಮನ ಹರಿಸ್ತೀವಿ ಸರ್. ಶಶಿಕುಮಾರ್ ಅವರೇ ನೀವು ಕೂಡ ಜಾಗೃತ ಆಗಿರಿ, ನೀವು ಬಹಳ ಹತ್ತಿರಕ್ಕೆಲ್ಲ ಹೋಗ್ತಾ ಇದ್ರಿ. ಆ ಪ್ರಶ್ನೆ ಅಂತಲ್ಲ, ಆ ಹೆಣ್ಮಗಳು ನಮ್ಮವರೇ, ಆ ಪ್ರಶ್ನೆ ಅಂತಲ್ಲ, ಆ ಅಲರ್ಟ್ನೆಸ್ ಯಾಕೆ ಅವ್ರು ಮಾಡ್ತಾ ಇಲ್ಲ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆ ಹೆಣ್ಮಗಳನ್ನು ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಕ್ವಾರಂಟೈನ್ ಮಾಡಲಿಕ್ಕೆ ಹೇಳಿದರೆ ದಯವಿಟ್ಟು ನೀರಿ